ನಮ್ಮ ಪೌರ ಕಾರ್ಮಿಕರು ದೊಡ್ಡ ಪ್ರಮಾಣದಲ್ಲಿ ಮುಂಜಾಗ್ರತೆಯನ್ನು ತಗೊಂಡು ಇವತ್ತು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ನಾನು ವೈಯಕ್ತಿಕ ಪರವಾಗಿ ಸರ್ಕಾರದ ಪರವಾಗಿ ಅವರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ಇದಿನ್ನೂ ಹೆಚ್ಚಿನ ಮಟ್ಟದಲ್ಲಿ ಹೋಗಬೇಕು. ಈ ಒಂದು ಕಾರ್ಯಕ್ರಮ ಅಂದರೆ ನಾವು ವಿಶೇಷವಾಗಿ ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ಕೇವಲ ನಮ್ಮ ಕಡೆಯಿಂದ ಮಾತ್ರ ಸಾಧ್ಯ ಅಲ್ಲ, ಸಾರ್ವಜನಿಕರು ಕೂಡ ಇದನ್ನು ಅವೇರ್ನೆಸ್ ತಗೊಂಡು ಅವೇರ್ನೆಸ್ ಮಾಡಬೇಕಂತ ತಮ್ಮ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಕೆಲವೊಂದು ಕಡೆ ಈ ನಕಲಿ ಡಾಕ್ಟರ್ಗಳ ಹಾವಳಿನೂ ಕೂಡ ಜಾಸ್ತಿ ಆಗಿರ್ತಕ್ಕಂಥದ್ದು, ಅವರು ಕೂಡ ಟ್ರೀಟ್ಮೆಂಟ್ ಕೊಟ್ಟಿದ್ದು ಡೆತ್ ಆಗಿದವು, ಪೇಷಂಟ್ಗಳು ಕೊನೆಕ್ಷನ್ದವರೆಗೆ ಬಂದು ಕೇಮ್ಸ್ಗೆ ಅಡ್ಮಿಟ್ ಮಾಡ್ತಾರೆ, ಅಲ್ಲಿ ಡೆತ್ ಆಗ್ತಿದ್ದವು. ಈಗ ಒಂದು ನೀವು ಹೇಳಿದ ನಿಜ ಇದೆ, ಕೆಲವು ಭಾಗದಲ್ಲಿ ಇವತ್ತು ನಾನು ನಿನ್ನೆ ಇವತ್ತು ಎಲ್ಲ ಕಡೆ ಕಲ್ಗಟ್ಟಿಗೆಲ್ಲಿ ಕೂಡ ಹೋಗಿದ್ದೆ. 4-5 ದಿನ ಮೊದಲು ಬೇರೆ ಕಡೆ ಹೋಗ್ತಾರೆ, ಅದಾದ ನಂತರ ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಿಗೆ ಬರ್ತಾರೆ. ತಮ್ಮ ಮುಖಾಂತರ ಹೇಳ್ತಕ್ಕಂಥದ್ದು ಇಷ್ಟೇ, ಸಾರ್ವಜನಿಕರು ಯಾರು ರಿಜಿಸ್ಟರ್ಡ್ ಡಾಕ್ಟರ್ ಇಲ್ಲ, ಯಾರು ರೆಕಗ್ನೈಸ್ ಡಾಕ್ಟರ್ ಇಲ್ಲ ಅಂತವ್ರ ಹತ್ರ ಹೋಗ್ಬೇಡ್ರಿ. ಈ RMP ಪ್ರಾಕ್ಟೀಸ್ ಮಾಡೋರು ಅಥವಾ ಫೇಕ್ ಲೈಸೆನ್ಸ್ ಇರ್ಕೊಂಡು ಯಾರು ಪ್ರಾಕ್ಟೀಸ್ ಮಾಡ್ತಾ ಇದಾರೆ ಅಂತ ಹತ್ರ ಹೋಗ್ಬೇಡ್ರಿ, ಅಂತವ್ರಿಗೆ ಪ್ರೋತ್ಸಾಹ ಕೊಡೋಕೆ ಹೋಗ್ಬೇಡಿ ಅಂತ ತಮ್ಮ ಮುಖಾಂತರ ಹೇಳ್ತೀನಿ. ಅಂತ ಕಂಡು ಬಂದಲ್ಲಿ DC ಇಲ್ಲೇ ಇದಾರೆ, ಶಿಸ್ತಿನ ಕ್ರಮ ತಗೊಳ್ತೀವಿ. ಇನ್ ಕೇಸ್ ಇಟ್ ಇಸ್ ರಿಕ್ವೈರ್ಡ್ ಆಲ್ಸೋ ವಿಲ್ ಫೈಲ್ ಅ ಕ್ರಿಮಿನಲ್ ಕೇಸ್ ಅಗೇನ್ ಸಚ್ ಪೀಪಲ್ ಹೂ ಆರ್ ಪ್ರಾಕ್ಟೀಸಿಂಗ್ ಇಲ್ಲಿಗಲಿ. ಯಾರು ಅಮಿತ್ ಶಾ ಮತ್ತು ಮೋದಿ ಅವರು ಏನ್ ಪರ್ಸನಲ್ ಆಗಿ ಮಾಡಿದಾರಾ ಗೌರ್ಮೆಂಟ್ ಕಡೆಯಿಂದ ಮಾಡಿದಾರೆ? ಏನಂತ ಏನ್ ಗೌರ್ಮೆಂಟ್ ಅಲ್ಲಿ ಏನ್ ಮಾಡಿದ್ದಾರೆ? ಎದಕ್ಕೆ ಏನ್ ರೀಸನ್ ಏನಂತ? ಇದೇನಾಗತ್ತೆ ಅಂತಂದ್ರೆ 10 ವರ್ಷ ಆದ್ಮೇಲೆ ಹೊಸದೇನ ಹುಡುಕ್ಬೇಕಲ್ಲ. ಈಗ ಎಲ್ಲ ಮುಗಿದ್ಬಿಟ್ಟವು, ಸುಳ್ಳು ಹೇಳಿ ಜನಕ್ಕೆ ಸುಳ್ಳು ಹೇಳಿ ಏನೋ ಬೇಕಲ್ಲ. ಇದು ನೋಡ್ರಿ, ಇದೊಂದು ದೊಡ್ಡ ಪ್ರೋಗ್ರಾಮ್ ಆಗಿ ಮಾಡ್ತಾರೆ ಅಂದ್ರೆ ಇದರಿಂದ ಬಡತನ ನಿರ್ಮೂಲನೆ ಆಗುತ್ತೆ, ಎಲ್ಲ ಬಡವರು ಈ ದೇಶದಲ್ಲಿ ಸೌಕಾರ ಆಗ್ತಾರೆ, ಎಲ್ಲ ಹಿಂದೂಗಳು ಓಟ್ ತಗೊಂಡೇನು ಇವರು ಹಿಂದೂಗಳಿಗೆ ಮೋಸ ಮಾಡಿದ್ದಾರೆ, ಇವರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಇಂಥ ಒಂದು ಯಾವುದೋ ಒಂದು ಸಣ್ಣ ಕಾರ್ಯಕ್ರಮ ಮಾಡೋದು ಲಾರ್ಜರ್ ನನ್ನ ಲೈಫ್ ಪ್ರೋಗ್ರಾಮ್ ಆಗಿದೆ. ಇದೇ ಒಂದು ದೊಡ್ಡ ಪ್ರೋಗ್ರಾಮ್ನ ಸೃಷ್ಟಿ ಮಾಡ್ತಾರೆ, ಇದೇನು ಹೊಸದಲ್ಲ. ಇಂಥ ಒಂದು ಕಾರ್ಯಕ್ರಮದಿಂದ ದೇಶ ಹಿಂದೆ ಹೋಗುತ್ತೆ ವಿನಾ ಹೊರತು ಮುಂದೆ ಹೋಗತಕ್ಕಂಥದ್ದಿಲ್ಲ. ಇನ್ನು ನಾನು ಬೇಕಿದ್ರೆ ರಾಜಕೀಯವಾಗಿ ಜಾಸ್ತಿ ಹೇಳ್ಬೋದು. ಎಮರ್ಜೆನ್ಸಿ ಟೈಮಲ್ಲಿ BJP ಅವ್ರ ಸ್ಟ್ಯಾಂಡ್ ಏನಿತ್ತು, RSS ಅವ್ರ ಸ್ಟ್ಯಾಂಡ್ ಇತ್ತೇನು ಅವ್ರಿಗೆ ಗೊತ್ತಿದೆಯಾ? ಮಾತನಾಡ್ತಾರಾ? ವೆನ್ ಎಮರ್ಜೆನ್ಸಿ ವಾಸ್ ಡಿಕ್ಲೇರ್ಡ್ ಆ ಟೈಮ್ನಲ್ಲಿ ಆಯಿತು, ಅವತ್ತು BJP ಅವ್ರ ಸ್ಟ್ಯಾಂಡ್ ಇದ್ದಿತ್ತು, RSS ಸ್ಟ್ಯಾಂಡ್ ಏನಿದೆ ಗುರ್ತಿದೆ ಅವರಿಗೆ? ಸುಮ್ಮನೆ ಇವಾಗ ರಾಜಕೀಯ ಐತೆ, ಮಾತನಾಡಬೇಕು, ಅಧಿಕಾರ ಐತೆ, ಏನು ಹೇಳಬೇಕು. ಆದರೆ ವಾಟ್ ಅ ಗ್ರೇಟ್ ಥಿಂಗ್, ಸಚ್ ಎ ನೋಬಲ್ ಕಾಸ್, ಲಕ್ಷಾಂತರ ಬಡವ್ರಿಗೆ ಅನುಕೂಲ ಆಗ್ತಕ್ಕಂಥ ಒಂದು ಘೋಷಣೆ ಮಾಡಿದ್ದಾರೆ. ನನ್ನ ವೈಯಕ್ತಿಕ ಪರವಾಗಿ ಅವ್ರ ಅಭಿನಂದನೆ ಸಲ್ಲಿಸ್ತೇನೆ. ಅಲ್ಲ, ಎದಕ್ಕೆ ಕೊಡ್ಬೇಕ್ರಿ ರಾಜೀನಾಮೆ? ಅಲ್ರಿ, ಅದೇ ನಿನ್ನೇನು ಹೇಳಿದ್ದೇನಲ್ರಿ, ಮೂಡಾ ಸೈಟ್ ಕೊಟ್ಟವ್ರು ಇವರೇ. ಯಾರು ಕೊಟ್ಟಿದ್ದ ಸೈಟು? ಮೂಡಾ ಸೈಟ್ ಇಸ್ ಗಿವನ್ ಬೈ BJP ಗೌರ್ಮೆಂಟ್ ಒನ್ಲಿ. ಲೆಟ್ ದಮ್ ಎಕ್ಸೆಪ್ಟ್ ದಟ್ ಇಟ್ ಇಸ್ ಗಿವನ್. ನಾವು ಕರಪ್ಟ್ ಆಗಿ ಕೊಟ್ಟಿದ್ದೀವಿ, ನಾವೆಲ್ಲ ರೂಲ್ಸ್ನ ಬಿಟ್ಟು ಕೊಟ್ಟಿದ್ದೀವಿ ಅಂತ ಅವ್ರು ಫಸ್ಟ್ ಒಪ್ಕೋಬೇಕು. ಸೈಟ್ ಅವ್ರು ಕೊಟ್ಟು ರಾಜೀನಾಮೆ ನಮಗೆ ಕೊಡಂತಂದ್ರೆ ಹೆಂಗ್ರಿ? ಅದು ನಿನ್ನೆ ಹೇಳ್ತಾ ಇದ್ರು, ಈಗ ಎಲೆಕ್ಟ್ರಲ್ ಬಾಂಡು, ಯಾರು ಇದಕ್ಕೆ ಉತ್ತರ ಕೊಡ್ಬೇಕು ಎಲೆಕ್ಟ್ರಲ್ ಬಾಂಡು? ಆಮೇಲೆ ಪ್ರಹ್ಲಾದ್ ಜೋಶಿ ಸಾಹೇಬರು ಮುಖ್ಯಮಂತ್ರಿ ರಾಜೀನಾಮೆ ಕೊಡ್ಬೇಕಂತ ಹೇಳ್ತಾ ಇದಾರಲ್ಲ, ನಿಮ್ಮ ಕಾಲಾವಧಿಯಲ್ಲಿ 530 ಮೈನಿಂಗ್ ಲೀಸ್ಗಳನ್ನ ಅದಾನಿಯವ್ರಿಗೆ ಕೊಟ್ಟಿದ್ದೀರಿ, ಇದ್ರ ಬಗ್ಗೆ ಚರ್ಚೆ ಮಾಡ್ತೀರಾ? ನೀವೆಷ್ಟು ಮೈನಿಂಗ್ ಬ್ಲಾಕ್ಗಳು ಯಾರಿಗೆ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಎಲ್ಲ ಬಂದು ಪ್ರೆಸ್ ಮೀಟ್ ಮಾಡಿದಾರಾ? ಪ್ರಹ್ಲಾದ್ ಜೋಶಿ ಸಾಹೇಬ್ರೇ, ನಿಮ್ಮ ಅವಧಿಯಲ್ಲಿ, ನೀವು 5 ವರ್ಷದ ಅವಧಿಯಲ್ಲಿ ಎಷ್ಟು ಮೈನಿಂಗ್ ಲೀಸ್ ಯಾರ್ಯಾರಿಗೆ ಕೊಟ್ಟಿದ್ದೀರಿ, ಅದ್ರ ಬಗ್ಗೆ ಎಲ್ಲ ಬಂದು ಚರ್ಚೆ ಮಾಡಿದ ರಿವ್ಯೂ ಇದೆ ಮೀಟಿಂಗು ಮಾಡಕ್ಕೆ ಹೇಳ್ರಿ. ಇಲ್ಲಿ ಬರೋದು ಮುಖ್ಯಮಂತ್ರಿಗಳಿಗೆ ರಾಜೀನಾಮೆ ಕೊಡಬೇಕು, ಎದಕ್ಕೆ ಕೊಡ್ಬೇಕು ರಾಜೀನಾಮೆ? ಫಾರ್ ವಾಟ್? ವಾಟ್ ರಾಂಗ್ ಇಸ್ ಡನ್ ಟು ಗಿವ್ ಎನಿ ರೆಸಿಗ್ನೇಷನ್ ಕೊಡ್ತಕ್ಕಂಥ ರೀಸನ್ ಏನಿದೆ ಅದಕ್ಕೆ? ಸಿದ್ದರಾಮಯ್ಯನವರು ಜೋಶಿ ಅವರೇ ಹೇಳ್ತಾರೆ ಅಲ್ರಿ, ಈಗ ಅಮಿತ್ ಶಾ ಅವ್ರ ಮಗನ ಮೇಲೆ 60 ಕೋಟಿ ಟ್ರಾನ್ಸ್ಫರ್ ಆಯ್ತು, ನಾನು ಮರ್ತ್ಬಿಟ್ರೆ ನೀವಲ್ಲ ಪ್ರಹ್ಲಾದ್ ಜೋಶಿ ಸಾಹೇಬರೇ, ಬೈ ದಯವಿಟ್ಟು ಬರ್ರಿ. 60 ಕೋಟಿ ರೂಪಾಯಿ ಅಮಿತ್ ಶಾ ಅವ್ರ ಮಗ ಏನಿದಾರಲ್ಲ, ಯಾರು ಜೈಶಾ, ಅವ್ರಿರ್ತಕ್ಕಂಥ ಬ್ಯಾಂಕ್ನಲ್ಲಿ ಟ್ರಾನ್ಸ್ಫರ್ ಆಗಿರ್ತಕ್ಕಂಥ ಡಾಟಾ ಕೊಡ್ಲಾ ಡಾಟಾ? ಸುಮ್ಮನೆ ಏನೋ ಮಾತಾಡಬೇಕು. ಪ್ರಹ್ಲಾದ್ ಜೋಶಿ ಸಾಹೇಬ್ರೆ ಏನಂತಂದ್ರೆ ಅವ್ರ ಹೈಟೆಕ್, ಬರೋದು ಅವ್ರು ಏನು ಬೇಕು ಹೇಳ್ಬೇಕು ಹೋಗ್ಬಿಡೋದು ಅಷ್ಟೇ, ಅದಾದ್ಮೇಲೆ ಆಮೇಲೆ ಅವ್ರಿಗೆ ನಾವು ಕೇಳಿದ್ರೆ ಪ್ರಶ್ನೆ ಅವ್ರದ್ದೇನು ಉತ್ತರ, ಈಗ NET ಇದೇನು ಮಾತಾಡಲ್ವಾ? ಯಾಕ್ರಿ ಯಾವ ಇಟ್ಟಂಡ್ರನು ಯಾನ್ ಇಟ್ಟಂಡ್ರ ಏನಿದೆ ಅಲ್ರಿ? ನಾವು ಕೇಳೋದು ನಿಮ್ಗೆ ಅಲ್ರಿ, ನೀವು ಅಲ್ಲ, ನಾನು ಹೇಳಿರ್ತಕ್ಕಂಥದ್ದು ನೀವು ಅವ್ರನ್ನ ಕೇಳ್ರಿ, ಯಾವ್ದು ಇಟ್ಟಂಡ್ರೆ ನೀವೇ ಹಾಕಿ ಪಬ್ಲಿಕ್ ಡೊಮೈನಾಗ ಹಾಕ್ರಲ್ಲ. ಈಗ 25 ಲಕ್ಷ ಜನ ಇಡೀ ಭಾರತ ದೇಶದಲ್ಲಿ ಎಕ್ಸಾಮ್ ಫ್ರಾಡ್ ಆಗಿದೆ, ಬೆನಿಫಿಷಿಯರಿ ಆಗಿದ್ದಾರೆ. ರಾಜಸ್ಥಾನವರು, ಗುಜರಾತ್ನವರು, ಮಧ್ಯಪ್ರದೇಶನವರು, ಉತ್ತರ ಪ್ರದೇಶನವರು, ಈ ಮಕ್ಕಳಿಗೆ ಯಾರ್ಯಾರು ಮಕ್ಕಳಿಗೆ ಎಲಿಜಿಬಲ್ ಇಲ್ಲ, ಪಾಸ್ ಆಗಲಿರೋ ಮಕ್ಕಳಿಗೆ 100% ಮಾರ್ಕ್ಸ್ ಸಿಕ್ಕಿದೆ, ಇದು ಸುಪ್ರೀಂ ಕೋರ್ಟ್ ಕೂಡ ಹೇಳ್ತಾ ಇದೆ. ಇದ್ರ ಬಗ್ಗೆ ಮಾತಾಡೋದು ಬೇಡ ಪ್ರಹ್ಲಾದ್ ಜೋಶಿ ಅವರು.
ಮೊನ್ನೆ ಏರ್ಪೋರ್ಟ್ ಬಿತ್ತಲ್ಲ, ಏರ್ಪೋರ್ಟ್ ಬಿತ್ತು ಪ್ರಹ್ಲಾದ್ ಜೋಶಿ ಸಾಹೇಬ್ರ ಇದ್ರ ಬಗ್ಗೆ ಮಾತಾಡೋದು ಬೇಡ. ಮತ್ತು ಮೋದಿ ಸಾಹೇಬ್ರು ಎಲ್ಲೆಲ್ಲೋ ಕೈ ಎತ್ತಿ ತೋರಿಸಿದ್ರು ಹೈವೇಗಳು, ಅವೆಲ್ಲ ಸೋರ್ತಾ ಇದ್ದೀವಿ, ಅದ್ರ ಬಗ್ಗೆ ಮಾತನಾಡೋದು ಬೇಡ. ಆಮೇಲೆ ಕಳೆದ ಒಂದು ವರ್ಷದಲ್ಲಿ ಎಷ್ಟು ರೈಲ್ವೆ ಆಕ್ಸಿಡೆಂಟ್ಗಳಾಗಿದ್ದಾವೆ, ಇದ್ರ ಬಗ್ಗೆ ಮಾತನಾಡ್ತಾರಾ? ಇದ್ರ ಬಗ್ಗೆ ಬರೀ ಕರ್ನಾಟಕದ ಬಗ್ಗೆ ಅಷ್ಟೇ ಮಾತಾಡಕ್ಕೆ ಸೀಮಿತ ಇವರು? ಬರೀ ಕರ್ನಾಟಕ ಎಲ್ಲಿ ಕಾಂಗ್ರೆಸ್ ಇರುತ್ತಲ್ಲ ಅಷ್ಟೇ ಮಾತನಾಡದ? ಆಮೇಲೆ ಬಿಜೆಪಿ ಇವ್ರ ಅವಧಿಯಲ್ಲಿ ಏನಾಗಿದೆ ಇಲ್ಲಿ ಪ್ರೋಗ್ರೆಸ್, ಅದ್ರ ಬಗ್ಗೆ ಏನು ಮಾತನಾಡ್ತಾರಾ? ನಮಗೆ ಇಟ್ಟಂಡ್ರನ್ ಅಂತಾರೆ, ಇವ್ರದ್ದು ಏನು ಕತೆ? ಇವ್ರದ್ದು ರನ್ನು ಇಲ್ಲ, ಇಟ್ಟಿಲ್ಲ, ಬರೀ ಬುಲ್ಟೇನೆ ಇರೋದು ಇವ್ರದ್ದು. ಸೊ ಹಂಗಾಗಿ ನಾವು ಕೇಳಿರ್ತಕ್ಕಂಥ ಪ್ರಶ್ನೆನಾಗೆ ನಿಮಗೇನೋ ಅನಿಸ್ತಾ ಇದ್ರೆ ಚೆಕ್ ಇಟ್ ಅಪ್, ವಾಟ್ ಎವರ್ ವಿ ಆರ್ ಆಸ್ಕಿಂಗ್ ಸ್ಟ್ಯಾಟಿಸ್ಟಿಕ್ಸ್ ಬನ್ನಿ. ಸರ್, ಈಗ ನಾಗೇಂದ್ರ ಬಂಧನ ಏನಾಗಿದೆ, ಇದು ಈಗಾಗಲೇ ಎಸ್ಐಟಿ ಸಂಪೂರ್ಣವಾಗಿ ತನಿಖೆ ಮಾಡ್ತಿದೆ, ಇದರಲ್ಲಿ ಇಡಿ ಅವಶ್ಯಕತೆ ಇರಲಿಲ್ಲ ಅಂತ ಹೇಳಿ ಸಿದ್ದರಾಮಯ್ಯ ಅಲ್ಲ, ಅದು ನನಗೆ ಸಾಹೇಬ್ರು ಹೇಳಿರ್ತಕ್ಕಂಥ ನೀವು ಅವ್ರನ್ನ ಕೇಳಿ. ಬಟ್ ಖಂಡಿತವಾಗ್ಲೂ ಇಡಿ ಯಾಕೆ ಇನ್ವಾಲ್ವ್ ಆಗಿದೆ, ಯಾಕೆ ಇಡಿ ಇನ್ವಾಲ್ವ್ ಇಲ್ಲ, ಮೊನ್ನೆ ಮುಖ್ಯಮಂತ್ರಿಯವ್ರು ಮಾತನಾಡಿದ್ಮೇಲೆ ನಾವು ಮಾತಾಡ್ತಕ್ಕಂಥ ಅವಶ್ಯಕತೆ ಇಲ್ಲ, ಸ್ಪಷ್ಟೀಕರಣ ಅವ್ರು ಕೊಟ್ಟಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.